ಐ ಸಿ ಎಸ್ ಮಹೇಶ್ ಪಿ ಯು ಕಾಲೇಜ್ ಧಾರವಾಡ ನನ್ನ ಹೆಸರು ಶರಣು ಚಿಕ್ಕನ್ಗೌಡ್ ಕನ್ನಡ ಉಪನ್ಯಾಸಕರು ಈಗಾಗಲೇ ಕಳೆದ ಅವಧಿಯಲ್ಲಿ ನಾವು ಇನ್ನೂ ಹುಟ್ಟಿದೇ ಇರಲಿ ನಾರಿಯರನ್ನು ಓಲು ಎಂಬ ಭಾಗವನ್ನು ಓದ್ಕೊಂಡು ಬಂದ್ವಿ ಪ್ರಸ್ತುತ ಅವಧಿಯಲ್ಲಿ ಪಗೆಯಂ ಬಾಲಕನೆಂಬರೆ ಎಂಬ ನಾಲ್ಕನೆಯ ಭಾಗವನ್ನು ನೋಡ್ಕೊಂಡು ಬರೋಣ ಈ ಪಗೆಯಂ ಬಾಲಕನೆಂಬರೆ ನಾಲ್ಕನೆಯ ಭಾಗವನ್ನು ಬರೆದ ಕವಿಯ ಹೆಸರು ಪುಲಿಗೇರಿ ಸೋಮನಾಥ ಅಂತ ತಿಳ್ಕೊಂಡು ಈ ಪುಲಿಗೇರಿ ಸೋಮನಾಥನ ಕಿರುಪರಿಚಯವನ್ನು ನಾವು ಮಾಡಲಾಗಿ ಪುಲಿಗೇರಿ ಸೋಮನಾಥ ಸುಮಾರು ಹದಿನಾರನೇ ಶತಮಾನದಲ್ಲಿದ್ದ ಒಬ್ಬ ಶ್ರೇಷ್ಠ ವೀರಶೈವ ಕವಿ ಸೋಮೇಶ್ವರ ಶತಕ ಎಂಬ ಗ್ರಂಥದ ಕರ್ತೃ ಧಾರವಾಡ ಜಿಲ್ಲೆ ಪುಲಿಗೇರಿ ಈತನ ಜನ್ಮಸ್ಥಳ ಇರಬಹುದೆಂದು ವಿದ್ವಾಂಸರು ಊಹಿಸಿದ್ದಾರೆ ತನ್ನ ಕೃತಿಯಲ್ಲಿ ಈತ ತನ್ನ ಸ್ವಂತ ವಿಚಾರವಾಗಿ ಏನನ್ನೂ ಹೇಳಿಕೊಂಡಿಲ್ಲ ಸೋಮೇಶ್ವರ ಶತಕದಲ್ಲಿ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಎಂಬ ಅಂಕಿತ ನಾಮವನ್ನು ಇಟ್ಟುಕೊಂಡು ಸಾಕಷ್ಟು ಶತಕಗಳನ್ನು ಬರಿತಾ ಹೋಗ್ತಾನೆ ಮೊದಲ ಹಾಗೂ ಕೊನೆಯ ಪದ್ಯಗಳನ್ನು ಸೃಗ್ಧರ ವೃತ್ತದಲ್ಲಿ ಈ ಕವಿ ಬರೆದರೆ ಉಳಿದವೆಲ್ಲವುಗಳನ್ನು ಮತ್ತೆ ಬಾವಿ ಕ್ರೀಡಿತ ವೃತ್ತದಲ್ಲಿ ರಚನೆ ಮಾಡ್ತಾನೆ ಪ್ರತಿಯೊಂದು ಪದ್ಯವು ಒಂದು ಮುಕ್ತಕ ಸ್ವಯಂಪೂರ್ಣ ಭಾವವುಳ್ಳ ಸ್ವತಂತ್ರ ಪದ್ಯಗಳಾಗಿವೆ ಲವಲವಿಕೆಯ ಶೈಲಿ ಉಪಮೇಯಗಳ ಸೊಗಸಿನಿಂದಾಗಿ ಸೋಮೇಶ್ವರ ಶತಕ ಕನ್ನಡಿಗರ ಮನಗೆದ್ದಿದೆ ಪುಲಿಗೇರಿ ಸೋಮನಾಥನ ಸೋಮೇಶ್ವರ ಶತಕವು ಕನ್ನಡದ ಅತ್ಯಂತ ಜನಪ್ರಿಯ ಶತಕ ಗ್ರಂಥವಾಗಿದ್ದು ಇದರಲ್ಲಿ ಒಟ್ಟು ಮೂರು ವೃತ್ತಗಳಿವೆ ಕನ್ನಡಿಗರಲ್ಲಿ ಬಳಕೆಯಲ್ಲಿದ್ದ ಹಲವು ಜಾನುಡಿಗಳು ಗಾದೆ ಮಾತುಗಳು ಈ ವೃತ್ತಗಳಲ್ಲಿ ಹಾಸುಹಕ್ಕಾಗಿ ಬಂದಿವೆ ನೀತಿ ಬೋಧೆ ಈ ಶತಕದ ಮೂಲೋದ್ದೇಶ ಸಂಸ್ಕೃತ ಸುಭಾಷಿತಗಳ ಛಾಯೆ ಈ ಶತಕಗಳಲ್ಲಿ ಕಂಡುಬರುವುದಾದರೂ ಸ್ವತಂತ್ರ ಲೋಕಾನುಭವ ಸೋಪೋಜ್ಞ ಕವಿತಾಶಕ್ತಿ ಮಾರ್ಮಿಕತೆ ಮೊದಲಾದ ಉನ್ನತ ಗುಣಗಳು ಕಂಡುಬರುತ್ತವೆ ಶತಕದ ಭಾಷೆ ಸರಳವಾಗಿದ್ದು ಎಲ್ಲರಿಗೂ ತಿಳಿಯುವಂತಿದೆ ಅಥವಾ ಎಟಕುವಂತಿದೆ ಪಗೆ ಎಂಬಾಲಕನೆಂಬರೆ ಈ ಕಾವ್ಯಭಾಗದಲ್ಲಿ ಪುಲಿಗಿರಿ ಸೋಮನಾಥ ಹೇಳುವ ಹಾಗೆ ನಮ್ಮ ನಡೆ ನುಡಿ ಆಚಾರ ವಿಚಾರಗಳು ಹೇಗಿರಬೇಕು ನಮ್ಮ ಬದುಕನ್ನು ಲೋಕದ ಅಂಕು ಡೊಂಕು ತಿದ್ದುವುದರೊಂದಿಗೆ ತಮ್ಮ ತಮ್ಮ ಡೊಂಕನ್ನು ತಿದ್ದಿಕೊಳ್ಳುವ ನೈತಿಕ ಅನುಸಂಧಾನ ಈ ಕಾವ್ಯದಲ್ಲಿ ಕಾಣ್ತೀವಿ ಜೊತೆಗೆ ಭಕ್ತಿ ಜ್ಞಾನ ವೈರಾಗ್ಯ ನೀತಿ ವಿಶೇಷ ಅಂದರೆ ಭಕ್ತಿ ಜ್ಞಾನ ವೈರಾಗ್ಯ ನೀತಿ ಇವುಗಳನ್ನು ಪ್ರತಿಪಾದಿಸುವಂತಹ ಕಾವ್ಯ ಪುಲಿಗಿರಿ ಸೋಮನಾಥನ ಕಾವ್ಯದುದ್ದಕ್ಕೂ ನಾವಿಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು ಅಂಥ ಪುಲಿಗಿರಿ ಸೋಮನಾಥನ ಕಾವ್ಯಗಳನ್ನು ನಾವು ಸದ್ಯ ಅಧ್ಯಯನ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗೋಣ ಹಾಗಾದರೆ ಶತಕ ಸಾಹಿತ್ಯ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿರಲಿ ಇದು ನೂರು ಪದ್ಯಗಳಿಂದ ಕೂಡಿದಂಥ ಗ್ರಂಥ ಅದಕ್ಕೆ ನಾವು ಶತಕ ಅಂತ ಕರಿತೀವಿ ಇಲ್ಲಿ ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಂಪು ಷಟ್ಪದಿ ವಚನ ತ್ರಿಪದಿ ಸಾಂಗತ್ಯ ಹೀಗೆ ಮೊದಲಾದ ಸಾಹಿತ್ಯ ಪ್ರಕಾರಗಳಂತೆ ಶತಕಕ್ಕೆ ಶತಕ ಸಾಹಿತ್ಯವೂ ಕೂಡ ತನ್ನದೇ ಆಗಿರ್ತಕ್ಕಂತಹ ವಿವೇಚನೆಯನ್ನು ಒಳಗೊಂಡಿರುವಂತಹ ಒಂದು ಶ್ರೇಷ್ಠ ಒಂದು ಪ್ರಕಾರವಾಗಿದೆ ಹಾಗಾಗಿ ಇದೊಂದು ಆತ್ಮನಿಷ್ಠವಾದ ಭಾವನಿಷ್ಠವಾದ ಒಂದು ಕಾವ್ಯ ಪ್ರಕಾರ ಮಹಾಕಾವ್ಯ ಮತ್ತು ಖಂಡ ಕಾವ್ಯಗಳಂತೆ ಇದು ವಸ್ತುನಿಷ್ಠತೆಯನ್ನು ಪಡ್ಕೊಂಡಿಲ್ಲ ಅಂತಕ್ಕಂಥದ್ದು ಕೂಡ ಗಮನಿಸಬೇಕು ಹೀಗಾಗಿ ಇಲ್ಲಿ ಶತಕಗಳನ್ನು ಓದುವುದು ಭಾಳಷ್ಟು ಮುಖ್ಯ ಅಂತಕ್ಕಂಥದ್ದನ್ನು ನೆನಪಿಸಿಕೊಂಡು ಭಕ್ತಿ ಜ್ಞಾನ ವೈರಾಗ್ಯ ನೀತಿಗಳನ್ನು ಪುಲಿಗಿರಿ ಸೋಮನಾಥ ಯಾವ ರೀತಿ ತನ್ನ ಕಾವ್ಯದ್ದಕ್ಕೂ ಹೇಳ್ತಾನೆ ಅನ್ನೋದನ್ನು ಆ ಕವಿಯ ಪದ್ಯಗಳನ್ನು ನೋಡಿಕೊಂಡು ಬರೋಣ ಅಂತಕ್ಕಂಥದ್ದು ಮೊದಲ ಪದ್ಯದಲ್ಲಿ ಕವಿ ಪುಲಿಗಿರಿ ಸೋಮನಾಥ ಯಾವೆಲ್ಲ ವಿಚಾರಗಳನ್ನು ಕೊಡ್ತಾನೆ ಅನ್ನೋದನ್ನು ನೋಡೋಣ ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಗಳಂ ಕೇಳುತಂ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂದ ನೋಡುತ್ತಂ ಕೆಲವಂ ಸಜ್ಜನ ಸಂಗದಿಂದರಿಯಲ್ ಸರ್ವಜ್ಞನಪ್ಪ ನರಂ ಪಲವಂ ಪಳ್ಳ ಸಮುದ್ರವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಎಷ್ಟು ಸುಂದರವಾದ ವಿಚಾರಗಳನ್ನು ಇಲ್ಲಿ ಕವಿ ಪುಲಿಗಿರಿ ಸೋಮನಾಥ ನೀಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ನಾವು ಅರ್ಥೈಸಿಕೊಳ್ಳೋಣ ಕೆಲವಂ ಬಲ್ಲವರಿಂದ ಕೆಲವು ಅಂದರೆ ಕೆಲವು ಅಂತರ್ಥ ಬಲ್ಲವ ಅಂದರೆ ತಿಳಿದಾವ ಇಲ್ಲಿ ಸರ್ವಜ್ಞನ ಒಂದು ವಿಚಾರವನ್ನು ಕೂಡ ನಾವು ನಮ್ಮ ನೆನ್ಪಿಸ್ಕೋಬೇಕಾದ ಬಲ್ಲವ ಅಂದರೆ ಯಾರು ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲಿದರೂ ಬಲವಿಲ್ಲ ಅಂತಕ್ಕಂಥ ಸರ್ವಜ್ಞ ವಚನವನ್ನು ನಾವು ನೆನಪಿಸ್ಕೋಬೇಕಾಗಿದೆ ಅಂದರೆ ಕೆಲವನ್ನು ಬಲ್ಲವರಿಂದ ಕಲ್ತು ಅಂದರೆ ಕಲಿತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ ಕೆಲವನ್ನ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಶಾಸ್ತ್ರಗಳನ್ನು ಶಾಸ್ತ್ರಗಳನ್ನು ಕೇಳುತ್ತಾ ಇನ್ನು ಕೆಲವನ್ನು ಮಾಡಪವರಿಂದ ಕಂಡು ಕೆಲವೊಂದಿಷ್ಟನ್ನು ನಾವು ಮಾಡುವುದರಿಂದ ಕಂಡು ಇನ್ನು ಕೆಲವುಗಳನ್ನು ಸುಜ್ಞಾನದಿಮ್ ನೋಡುತ್ತಾ ಸುಜ್ಞಾನ ಅಂದರೆ ಉತ್ತಮವಾದ ತಿಳುವಳಿಕೆ ಕೆಲವು ನೋಡಿ ಕಲಿಯಬೇಕು ಕೆಲವು ಮಾಡಿ ಕಳಿಯಬೇಕು ಕೆಲವೊಂದಿಷ್ಟನ್ನು ಶಾಸ್ತ್ರಗಳನ್ನು ಕೇಳಿ ತಿಳ್ಕೊಬೇಕು ಕೆಲವನ್ನು ನಾವೇ ಸ್ವತಃ ಆಚರಿಸುವುದರ ಮೂಲಕ ತಿಳ್ಕೋಬೇಕು ಅಂದಾಗ ಕೆಲವು ಸುಜ್ಞಾನ ಅಂದರೆ ಉತ್ತಮವಾದ ತಿಳುವಳಿಕೆಯಿಂದ ನೋಡಿ ಕಲಿಬೇಕು ಕೆಲವನ್ನ ಸಜ್ಜನ ಸಂಘದಿಂದ ರಿಯಲ್ ಸಜ್ಜನ ಅಂದರೆ ಒಳ್ಳೆಯ ಜನ ಕೆಲವೊಂದಿಷ್ಟನ್ನು ನಾವು ಒಳ್ಳೆಯ ಒಳ್ಳೆಯ ಜನರ ಸಂಘದಿಂದ ತಿಳ್ಕೋಬೇಕು ಅದಕ್ಕೆ ಪೂರಕವಾಗಿ ಜನಪದ ಸಾಹಿತ್ಯದಲ್ಲಿ ತಾಯಿ ಹೇಳ್ತಾಳೆ ಸಜ್ಜನ ಸಂಘ ಹೆಂಗೆ ಅಲ್ಲಿ ನಾವು ವಿಚಾರವನ್ನು ತೆಗೆದುಕೊಂಡಾಗ ನಮ್ಮ ಸುತ್ತಮುತ್ತಲವರ ಜೊತೆ ನಾವು ಒಳ್ಳೆಯವರ ಗೆಳೆತನ ಮಾಡಬೇಕು ಅಂತಕ್ಕಂಥದ್ದನ್ನು ತಾಯಿ ಹೇಳ್ತಾಳೆ ಹೇಗೆ ಅಂದರೆ ಇದಕ್ಕೆ ಪೂರಕವಾಗಿ ಇಲ್ಲಿ ನೋಡ್ಬೋದು ಒಳ್ಳೆಯವರ ಗೆಳೆತನ ಕಲ್ಲು ಹಂಗ ಕುಲ್ಲರ ಗೆಳೆತನ ಮಾಡಿದರ ಕುಲ್ಲರ ಗೆಳೆತನ ಮಾಡಿದರ ನನಕಂದ ಸಲ್ಲದ ಮಾತು ಬರತಾವ ಸಲ್ಲದ ಮಾತು ಬರತಾವ ಅಂದರೆ ನಾವು ಗೆಳೆತನ ಮಾಡಬೇಕಾದಾಗ ಒಳ್ಳೆಯವರ ಗೆಳೆತನ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕು ಹಂಗೆ ನಾವು ಒಳ್ಳೆಯವರ ಸಂಘದಿಂದ ಸರ್ವಜ್ಞನಪ್ಪ ನರಂ ಒಬ್ಬ ಸರ್ವಜ್ಞನಪ್ಪ ನರಂ ನರ ಅಂದರೆ ಮನುಷ್ಯ ಇನ್ನೊಂದು ಅರ್ಥ ನರ ಅಂತಂದ್ರೆ ನರನಾಡಿ ಅಂತ ಅರ್ಥ ಕೊಡ್ತದೆ ಒಬ್ಬ ಸರ್ವಜ್ಞಾನವು ನೋಡಿ ಒಬ್ಬ ಮನುಷ್ಯ ಸರ್ವಜ್ಞನ ಏನು ಮಾಡಬೇಕು ಅಂತಂದರೆ ಕೆಲವು ಕೇಳಿ ತಿಳಿಯಬೇಕು ಕೆಲವು ನಾವೇ ಸ್ವತಃ ತಿಳಿಯಬೇಕು ಕೆಲವು ಶಾಸ್ತ್ರಗಳನ್ನು ಕೇಳಿ ತಿಳ್ಕೊಬೇಕು ಕೆಲವು ಮಾಡುವುದರಿಂದ ಕಂಡು ತಿಳ್ಕೊಬೇಕು ಕೆಲವು ಸುಜ್ಞಾನದಿಂದ ನೋಡಿ ತಿಳ್ಕೊಬೇಕು ಇನ್ನು ಕೆಲವೊಂದಿಷ್ಟನ್ನು ಒಳ್ಳೆಯವರ ಗೆಳೆತನದಿಂದ ನಮಗೆ ಸಾಕಷ್ಟು ಜ್ಞಾನ ಬರ್ತದೆ ಆವಾಗ ಸರ್ವಜ್ಞನಂತೆ ಆಗಬೇಕಾದರೆ ಮನುಷ್ಯ ಸರ್ವಜ್ಞನಂತಾಗಬೇಕಾದ್ರೆ ಎಲ್ಲ ಸುತ್ತಲಿರುವಂತಹ ಜ್ಞಾನವನ್ನು ಕೇಳಿ ಪಡೆದುಕೊಳ್ಳಬೇಕು ಹೆಂಗಂದರೆ ಪಲವಂಪಳ್ಳ ಹಲವು ಹಳ್ಳಗಳು ಬಂದು ಹರಹರ ಸಮುದ್ರವನ್ನು ಸೇರುವ ಹಾಗೆ ಶ್ರೀ ಚನ್ನ ಸೋಮೇಶ್ವರ ಶ್ರೀ ಚನ್ನ ಸೋಮೇಶ್ವರ ಅಂತ ಅಂಕಿತನಾಮದೊಂದಿಗೆ ಬರೀತಾನೆ ಹಲವು ಹಳ್ಳಗಳು ಬಂದು ದೊಡ್ಡ ಸಮುದ್ರವಾಗುವ ಹಾಗೆ ಮನುಷ್ಯ ಎಲ್ಲ ಬಗೆಯ ಜ್ಞಾನವನ್ನು ಅರಿತುಕೊಂಡಾಗ ಮಾತ್ರ ಆತ ಸರ್ವಜ್ಞನಾಗಲಿಕ್ಕೆ ಸಾಧ್ಯ ಅಂದಾಗ ಕವಿ ಕೇಳಿ ತಿಳಿಯಬೇಕು ನೋಡಿ ತಿಳಿಯಬೇಕು ಮಾಡಿ ಕಲಿತುಕೊಳ್ಳಬೇಕು ನೋಡಿದ್ದನ್ನು ಕೇಳಿದ್ದನ್ನು ಜೊತೆಗೆ ಮನುಷ್ಯ ತಾನೇ ಓದಿ ತಿಳಿದುಕೊಳ್ಳಬೇಕು ಶಾಸ್ತ್ರಗಳಿಂದ ಅಂದಾಗ ಮನುಷ್ಯ ಸರ್ವಜ್ಞನಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಮೊದಲ ಪದ್ಯದಲ್ಲಿ ಕೊಡ್ತಾನೆ ಎರಡನೇ ಪದ್ಯದಲ್ಲಿ ಏನು ಹೇಳ್ತಾನೆ ಅನ್ನೋದನ್ನು ನೋಡೋಣ உனதிர்ப்பதனுர்மித்தடேனு சுத நிர்தம் முப்பினல்லாகதா வனகல் பைரிகே பாரதிர்த மலே தாம் பந்தேன் ஆபத்தினோல் மனிது நோடத பந்து வேதக்கே யனிசல் காலோசித்தக்கே ஐதிதா ತೃಣವೇ ಪರ್ವತವಲ್ಲವೇ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಎಷ್ಟು ಸುಂದರವಾದ ಶತಕವನ್ನು ಇಲ್ಲಿ ಪುಲಿಗಿರಿ ಸೋಮನಾಥ ಕೊಡ್ತಾನೆ ನೋಡಿ ಉನದಿರ್ಪ ಧನುರ್ಮಿದ್ರಡೆಯು ಉನದಿರ್ಪ ಅಂದರೆ ಉನ್ನದೇ ಇರುವಂತಹ ಧನ ಧನ ಅಂದರೆ ಸಂಪತ್ತು ಅಂತ ಉನದಿರ್ಪ ಧನುರ್ಮಿದ್ರಡೆಯನು ಎರಡನೇ ಒಂದು ಶತಕದಲ್ಲಿ ಕೊಡ್ತಾನೆ ಉನ್ನದೇ ಇರುವಂತಹ ಸಂಪತ್ತು ಎಷ್ಟಿದ್ದರೇನು ಸುತ ನಿರ್ದಂ ಮುಪ್ಪಿನಲ್ಲಾಗದ ಅಂದರೆ ಸುತ ಅಂದರೆ ಮಗ ಮುಪ್ಪು ಅಂದರೆ ಮುಪ್ಪಾವಸ್ಥೆ ಮುಪ್ಪಿನ ಕಾಲದಲ್ಲಿ ನೋಡಿಕೊಳ್ಳದೇ ಇರುವಂತಹ ಮಗ ಇದ್ದರೂ ಕೂಡ ವ್ಯರ್ಥ ಉಣ್ಣದೇ ಇರುವಂತಹ ಸಂಪತ್ತು ಎಷ್ಟಿದ್ದರೇನು ಅದು ಕೂಡ ವ್ಯರ್ಥ ಹಂಗ ಒಣಗಲ್ ಪೈರಿಗೆ ಒಣಗಿ ಹೋದ ಪೈರಿಗೆ ಬಾರದಿರ್ದ ಮಳೆ ಅನ ಒಣಗಿ ಹೋದ ಆ ಒಂದು ಪೈರು ಅಂದರೆ ಬೆಳೆಗೆ ಬಾರದಿರ್ದ ಮಳೆ ಒಣಗಿ ಬಾರದೇ ಇರುವಂತಹ ಮಳೆ ಇದ್ದರೂ ಕೂಡ ಬರದೇ ಇದ್ದರೂ ಕೂಡ ಅದು ವ್ಯರ್ಥ ತಾಮ್ ಅಂದರೆ ಆ ಮಳೆ ಬಂದರೂ ಕೂಡ ವ್ಯರ್ಥ ಆಗ್ತದೆ ತಾಮ್ ಬಂದೇ ನೋಡು ನೋಡಿಲ್ಲೇ ಹೆಂಗೆ ಹೇಳ್ತಾರೆ ಆಪತ್ ಕಾಲದಲ್ಲಿ ಮನಿದು ನೋಡದ ಅಂದರೆ ಆಪತ್ ಕಾಲದಲ್ಲಿ ಸೋತು ಬಂದು ನಮ್ಮನ್ನು ನೋಡಿಕೊಳ್ಳದೇ ಇರುವಂತಹ ಬಂಧುಗಳು ನೋಡಿರಿ ಆಪತ್ ಕಾಲದಲ್ಲಿ ನಮ್ಮನ್ನು ನೋಡದೇ ಇರುವಂತಹ ಬಂಧುಗಳಿದ್ರೂ ಕೂಡ ಬಂಧುಗಳಂತ ಯಾಕೆ ಮಾಡಿದ್ದಾರೆ ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂದಾಗ ಬಂಧುಗಳಂತ ಅನ್ನಬೇಕು ಅದಕ್ಕೆ ಮತ್ತು ಆಪತ್ಕಾಲದಲ್ಲಿ ಬಂದು ಬರದೇ ಇರುವಂತಹ ಬಂಧುಗಳಿದ್ದರೂ ಕೂಡ ಯಾಕೆ ಬೇಕು ನಮಗೆ ಎನಿಸಲ್ ಕಾಲೋಚಿತ್ತಕ್ಕೆ ಐದಿದ ಕಾಲಕ್ಕೆ ತಕ್ಕ ಹಾಗೆ ಐದಿದ ಅಂದರೆ ಒದಗಿ ಬಂದ ಅಂದರೆ ಸಮಯಕ್ಕೆ ಸರಿಯಾಗಿ ಒದಗಿ ಬಂದಿರುವ ತೃಣವೇ ಪರ್ವತವಲ್ಲವೇ ಒಂದು ಹುಲ್ಲು ಕಡ್ಡಿ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡಿದರೆ ಅದು ದೊಡ್ಡ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಇದರ ಅರ್ಥ ಏನಪ್ಪ ಅಂತಂದರೆ ನಮ್ಮ ಕಷ್ಟ ಕಾಲದಲ್ಲಿ ಯಾರು ಬಂದು ನಮ್ಮನ್ನು ನೋಡ್ಕೊಳ್ತಾರೆ ಅವರು ನಿಜವಾದಂತಹ ಬಂಧುಗಳು ಕಷ್ಟದ ಕಾಲದಲ್ಲಿ ನಮಗೆ ದುಃಖದ ಕಾಲದಲ್ಲಿ ನಮ್ಮ ಜೊತೆ ಭಾಗಿಯಾಗುವಂತಹ ಜನ ಇದಾರಲ್ಲ ಅವರು ನಿಜವಾದಂತಹ ಏನು ಕಷ್ಟಕ್ಕೆ ಸ್ಪಂದಿಸುವಂಥ ವ್ಯಕ್ತಿಗಳು ಅದಕ್ಕೆ ಇನ್ನಷ್ಟು ವಿಚಾರಗಳನ್ನು ಕುಟ್ಕೊಂಡು ಪುಲಿಗಿರಿ ಸೋಮನಾಥ ಹೇಳ್ತಾನೆ ಹೊಣೆದೇ ಇರುವಂಥ ಸಂಪತ್ತು ಎಷ್ಟಿದ್ದರೇನು ಮುಪ್ಪಿನ ಕಾಲದಲ್ಲಿ ನೋಡಿಕೊಳ್ಳದೇ ಇರುವಂಥ ಮಗ ಇದ್ದರೇನು ಒಣಗಿದ ಪೈರಿಗೆ ಪೈರಿಗೆ ಆಮೇಲೆ ಮಳೆ ಬಂದರೂ ವ್ಯರ್ಥ ಹಂಗೆ ಆಪತ್ಕಾಲದಲ್ಲಿ ನೋಡದೇ ಇರುವಂಥ ಬಂಧುಗಳಿದ್ರೂ ಕೂಡ ವ್ಯರ್ಥ ಅಂತಕ್ಕಂಥ ಮಾತನ್ನು ಇಲ್ಲಿ ಆಪತ್ತಿಗೆ ಒದಗಿದಂಥ ಒಂದು ಹುಲ್ಲು ಕಡ್ಡಿ ಇದ್ದರೂ ಕೂಡ ಅದು ದೊಡ್ಡ ಪರ್ವತದಂತೆ ಅಲ್ಲವೇ ಅಂತ ತಿಳ್ಕೊಂಡು ಹರಹರ ಚೆನ್ನ ಸೋಮೇಶ್ವರ ಅಂತಕ್ಕಂಥ ಅಂಕಿತ ನಾಮದೊಂದಿಗೆ ಎರಡನೇ ಪದ್ಯವನ್ನು ಇಲ್ಲಿ ಪುಲಿಗಿರಿ ಸೋಮನಾಥ ಕೊಡ್ತಾನೆ ಇನ್ನು ಮೂರನೇ ಪದ್ಯದಲ್ಲಿ ಕೊಡ್ತಾ ನೋಡಿರಿ ചിഗുരെന്ത മെലെ സ്വാദവഹുദേ ചേൾ ചിക്ക് കരീം തയ്യൽ കച്ചതേ പാലനുടി പണിയം സാ കെ വിശ്വാസിയേ ഖഗമം സാഹുവെനോ ഗൂഗെ മറിയം സംപ്രീതിയം ഓവറെ ಎಂಬಾಲಕನೆಂಬರೆ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಆ ಎಷ್ಟು ಸುಂದರವಾದ ವಿಚಾರಗಳನ್ನು ಇಲ್ಲಿ ಪುಲಿಗಿರಿ ಸೋಮನಾಥ ಕೊಡ್ತಾನೆ ನೋಡಿ ಚಿಗುರೆಂದು ಚಿಗುರು ಅಂದರೆ ಕುಡಿ ಅಂತ ಅರ್ಥ ಆಗ್ತದೆ ಚಿಗುರೆಂದು ಮೇಲೆ ಸ್ವಾದವಹುವುದೇ ನೋಡಿ ಚಿಗುರು ಬಹಳ ಚೆನ್ನಾಗಿದೆ ಅಂತ ತಿಳ್ಕೊಂಡು ಕುಡಿ ಭಾಳ ಚೆನ್ನಾಗಿದೆ ಅಂತ ತಿಳ್ಕೊಂಡು ಮೆಲೆ ಮೆಲೆ ಅಂದರೆ ಸ್ವಾದ ತಿನ್ನು ಅಂತ ಅರ್ಥ ಆಗ್ತದೆ ಬೇವು ಸ್ವಾದವಹುದೇ ಆ ಬೇವಿನ ಎಲೆ ಭಾಳಷ್ಟು ಚೆನ್ನಾಗಿದೆ ಅಂತ ತಿಳ್ಕೊಂಡು ಬೇವಿನ ಎಲೆ ಭಾಳಷ್ಟು ನೋಡಲಿಕ್ಕೆ ಅದು ಸುಂದರವಾಗಿದೆ ಕುಡಿ ಅಂತ ತಿಳ್ಕೊಂಡು ಅದು ತಿನ್ನಲಿಕ್ಕೆ ಹೋದರೆ ಅದು ತಿಂದಾಗ ನಮಗೆ ಅದರ ಕಹಿ ಅನುಭವ ಆಗ್ತದೆ ವಿನಃ ಸಿಹಿ ಅನುಭವ ಆಗುವುದಿಲ್ಲ ಆ ಬೇವು ಸ್ವಾದವಹುದೇ ಆ ಬೇವು ಯಾವಾಗಲೂ ನಮಗೆ ರುಚಿಯನ್ನು ಕೊಡೋದಿಲ್ಲ ಹಂಗೆ ಚೇಳು ಚಿಕ್ಕದೆಂದು ಅಳ್ಕರಿಂ ಚೇಳಿನ ಮರಿ ಚಿಕ್ಕದೆಂದು ಅಳ್ಕರಿಂ ಅಳ್ಕರಿ ಅಂತಂದ್ರೆ ಅತ್ಯಂತ ಪ್ರೀತಿಯಿಂದ ಅದನ್ನು ತೆಗೆಯದೇ ಇದ್ರೆ ಅದು ಮೂಲ ಗುಣ ಕಚ್ಚದೆ ಬಿಡುವುದೇ ಅಂದರೆ ಚೇಳಿನ ಮರಿ ಸಣ್ಣದೈತೆ ಅಂತ ತಿಳ್ಕೊಂಡು ನಾವು ಅದನ್ನು ಮುಟ್ಟಿದರೆ ಅದು ತನ್ನ ಕಚ್ಚುವ ಗುಣವನ್ನು ಬಿಡುವುದಿಲ್ಲ ಹಂಗೆ ಪಾಲನೂಡಿ ಪಾಲ ಪಾಲ ಅಂದರೆ ಹಾಲ ಹಾಲ ಅಂತಂದ್ರೆ ಇಲ್ಲೇ ಹಾಲನ್ನು ಪಾಲನೂಡಿ ಪಣಿಯಂ ಹಾಲನ್ನು ಉಣಿಸಿರುವಂತಹ ಪನಿ ಪಣಿ ಅಂದರೆ ಹಾವು ಹಾವಿಗೆ ಹಾಲನ್ನು ಹಾಕಿದರೂ ಕೂಡ ಅದು ಸಾಕಲಿಕ್ಕೆ ವಿಶ್ವಾಸಿಯೇ ಅದು ಸಾಕಲಿಕ್ಕೆ ವಿಶ್ವಾಸವುಳ್ಳಂಥ ಪ್ರಾಣಿಯೇ ಅಲ್ವಲ್ಲ ಹಾಗೆ ಕಗಮಂ ಸಾಕುವೆನ್ ಕಗ ಅಂದ್ರೆ ಪಕ್ಷಿ ಕ ಅಂದ್ರೆ ಆಕಾಶ ಗ ಅಂದ್ರೆ ಗಮಿಸು ಆಕಾಶದಲ್ಲಿ ಚಲಿಸುವಂಥದ್ದು ಗಮಿಸುವಂಥದ್ದು ಯಾವುದು ಅದು ಕಗ ಕಗ ಅಂದ್ರೆ ಪಕ್ಷಿ ಅಂದರೆ ಕಗಮಂ ಸಾಕುವೆನೆಂದು ಪಕ್ಷಿಯನ್ನು ಅಂತ ತಿಳ್ಕೊಂಡು ಗೂಗೆ ಗೂಗೆ ತದ್ಬೋ ರೂಪ ಗೂಬೆ ಗೂಬೆ ಮರೆಯನ್ನು ತಂದು ಸಂಪ್ರೀತಿಯಿಂದ ಹೋವರೆ ಅತ್ಯಂತ ಪ್ರೀತಿಯಿಂದ ಅದನ್ನು ಮುದ್ದಿನಿಂದ ಸಂಪ್ರೀತಿ ಅಂದರೆ ಮುದ್ದಿನಿಂದ ಆ ಗೂಗೆಯನ್ನು ಸಾಕ ಸಾಕಲಿಕ್ಕೆ ಆಗ್ತದ ಆಗೋದಿಲ್ವಲ್ಲ ಹಂಗ ಪಗೆಯಂಬಾಲಕನೆಂಬರೆ ಪಗೆ ಅಂದ್ರೆ ಹಾಗೆ ವೈರಿಯನ್ನು ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ ಬಾಲಕ ಅಂತ ತಿಳ್ಕೊಂಡು ನಿರ್ಲಕ್ಷ್ಯ ಮಾಡಲಿಕ್ಕೆ ಬರುವುದಿಲ್ಲ ಸಣ್ಣದಿದ್ದರೂ ಕೂಡ ಚೇಳು ಹ್ಯಾಕ್ ಕಸ್ತದೆ ಅದನ್ನು ಹಾಲಾಕಿ ಸಾಕಿದರೂ ಕೂಡ ಅದು ವಿಶ್ವಾಸವುಳ್ಳ ಪ್ರಾಣಿ ಹಾವಲ್ಲ ಹಂಗೆ ಚಿಗುರು ಎಂದು ತಿಳ್ಕೊಂಡು ಬೇವನ್ನು ತಿನ್ನಲಿಕ್ಕೆ ಹೋದರೆ ಅದು ತನ್ನ ಸ್ವಾದವನ್ನು ಬಿಡೋದಿಲ್ಲ ಹಂಗೆ ಈ ಭೂಮಿಯ ಮೇಲಿರುವಂತಹ ದುರ್ಜನರು ಕೆಟ್ಟ ಜನರು ತಮ್ಮ ಮೂಲ ಗುಣಗಳನ್ನು ಬಿಡುವುದಿಲ್ಲ ಜೊತೆಗೆ ಹೌ ಒಬ್ಬ ಸಣ್ಣ ಹುಡುಗ ಅಂತ ತಿಳ್ಕೊಂಡು ನಾವು ವೈರಿಯನ್ನು ನಿರ್ಲಕ್ಷ್ಯ ಮಾಡಬಾರ್ದು ಅಂತ ತಿಳ್ಕೊಂಡು ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ತಿಳ್ಕೊಂಡು ಯಾವುದನ್ನೂ ನಾವು ಸಣ್ಣದೆಂದು ನಿರ್ಲಕ್ಷ್ಯ ಮಾಡಬಾರ್ದು ಅದಕ್ಕೆ ಒಂದು ಬೆಂಕಿಯ ಕಿಡಿ ಸಣ್ಣದಿದ್ದರೂ ಕೂಡ ಅದು ಇಡೀ ಜಗತ್ತನ್ನು ಸುಡುವಂತಹ ಒಂದು ಸಾಮರ್ಥ್ಯ ಅದಕ್ಕೈತಿ ಅದಕ್ಕೆ ನಾವು ಯಾವುದನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು ಅಂತಕ್ಕಂಥ ಒಂದು ಪರಿಪೂರ್ಣ ಬದುಕನ್ನು ಕುರಿತು ಇಲ್ಲಿ ಪುಲಿಗಿರಿ ಸೋಮನಾಥ ಹೇಳ್ಕೊಂಡು ಹೋಗ್ತಾನೆ ಮುಂದೆ ನಾಲ್ಕನೇ ಪದದಲ್ಲಿ ಹೇಳ್ಕೊಂಡು ಹೋಗ್ತಾನೆ ಅರೆ ಎಂ ಸೀಳು ಅಡ ಆನೆ ಮೆಟ್ಟಿಲಹುದು ಚಾನಗಳಿಂದಲ್ಲದೆ ಕಿರಿದಾಗಿರ್ದಡೆ ಏನು ಉಪಾಯ ಪರ ಓರ್ವಂ ಕೋಟಿ ಗೀಡುಕ್ಕು ಹೆಮ್ಮರ ನಿರ್ದೇನದಿಂದರಿಯಲ್ ಎತ್ತಬಹುದೇ ಬಲ್ ಬಾರಮಂ ಸಾವಿರ ಕಾಲಾಳಿನ ಸತ್ವ ಹರ ಶ್ರೀ ಚನ್ನ ಸೋಮೇಶ್ವರ ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡ್ರಿ ಅರೆ ಎಮೆ ಅರೆ ಅಂದರೆ ಬಂಡೆಗಲ್ಲು ಬಂಡೆಗಲ್ಲನ್ನು ನೋಡಿ ಶೀಳುವಡೆ ಆನೆ ಬಂಡೆಯನ್ನು ಸೀಳಬೇಕಾದರೆ ಒಂದು ದೊಡ್ಡ ಬಂಡೆಯನ್ನು ಸೀಳಬೇಕಾದ್ರೆ ಮೆಟ್ಟಿಲುದೆ ಆನೆ ಚಾನಂಗಳಿಂದಲ್ಲದೆ ನೋಡಿ ಅರೆ ಮೇ ಶೀಳುವಡೆ ಆನೆ ಒಂದು ಬಂಡೆಯನ್ನು ಸೀಳಲಿಕ್ಕೆ ಆನೆ ಅದನ್ನು ತುಳಿದ್ರೆ ಆಗುವುದಿಲ್ಲ ಅದಕ್ಕೇನು ಬೇಕು ಚಾನಂಗಳಿಂದಲ್ಲದೆ ಚಾನ ಬೇಕು ಅದಕ್ಕೊಂದು ಉಳಿ ಬೇಕು ಚಾನ ಅಥವಾ ಉಳಿ ಪೆಟ್ಟು ಬಿದ್ದರೆ ಮಾತ್ರ ಕಲ್ಲು ಪುಡಿ ಆಗುತ್ತದೆ ವಿನಃ ಆನೆ ತುಳಿದರೆ ಕಲ್ಲು ಪುಡಿ ಪುಡಿ ಆಗುವುದಿಲ್ಲ ಅಲ್ಲೊಂದು ಮಾತನ್ನು ಹೇಳ್ತಾನೆ ಕಿರಿದಾಗಿದ್ದೊಡೇನು ಕಿರಿದಾಗಿದ್ದರೇನು ಉಳಿ ಕಿರಿದಾಗಿದೆ ಆದರೇನು ಉಪಾಯಪರ ಓರ್ವ ಅಂದರೆ ಸಾಕಷ್ಟು ಜನ ಇರ್ತೀವಿ ನಾವು ಒಂದು ಕೆಲಸವನ್ನು ಮಾಡಬೇಕಾದಾಗ ಅಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲು ಅಂತಕ್ಕಂಥ ಒಂದು ವಿಚಾರವಿಲ್ಲ ಪುಲಿಗಿರಿ ಸೋಮನಾಥ ಹೇಳ್ತಾನೆ ಕಿರಿದಾಗಿದ್ದರೇನು ಸಣ್ಣದಾಗಿದ್ದರೇನು ಅದು ಭಾಳಷ್ಟು ಶಕ್ತಿಶಾಲಿಯಾಗಿರುವಂಥದ್ದು ಅದಕ್ಕೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ವಿಚಾರವನ್ನು ಇಲ್ಲಿ ಗಮನಿಸಬೇಕಾಗ್ತದೆ ಕಿರಿದಾಗಿರ್ದೊಡೆ ಏನು ಉಪಾಯ ಪರ ಓರ್ವ ಉಪಾಯ ಯಾರಿಗೂ ಗೊತ್ತಿರ್ತದ ಅವನಿಗೆ ಅಪಾಯ ಇಲ್ಲ ಅಂಥ ಉಪಾಯ ಓರ್ವ ಎಷ್ಟು ಮಂದಿಗೆ ಸಮವ ಕೋಟಿ ಗೀಡಕ್ಕು ಒಂದು ಕೋಟಿ ಮಂದಿಗೆ ಆತ ಸಮ ಆಗ್ತಾನೆ ಅದಕ್ಕೆ ಉಪಾಯ ಇರುವಂಥದ್ದು ನಮ್ಮ ಜೀವನವನ್ನು ನಡೆಸಬೇಕಾದಾಗ ಭಾಳಷ್ಟು ಮುಖ್ಯವಾಗಿರುವಂಥದ್ದು ಉಪಾಯದಿಂದ ನಡಿಬೇಕು ಅಷ್ಟೇ ಅಲ್ಲ ಹೆಮ್ಮರ ನಿರ್ಧಯನದಿಂದ ಎತ್ತಬಹುದೇ ಒಂದು ಹೆಮ್ಮರ ಹೆಮ್ಮರ ಅಂದರೆ ಹಿರಿದಾದ ಅಧಿಕ ಮರ ಹೆಮ್ಮರ ಒಂದು ದೊಡ್ಡ ಮರವನ್ನು ಮರ ಮರದಿಂದ ನಿರ್ಧೇನದಿಂದ ಒಂದು ದೊಡ್ಡ ಮರದಿಂದ ಎತ್ತಬಹುದೇ ಬಲ್ ಭಾರಮ್ ದೊಡ್ಡ ಮರ ತಗೊಂಡು ಭಾರವಾದ ವಸ್ತುವನ್ನು ಎತ್ತಲಿಕ್ಕೆ ಆಗೋದಿಲ್ಲ ಮತ್ತೇನು ಬೇಕು ಸಣ್ಣೆ ಸಣ್ಣೆ ಅಂತಂದರೆ ಮೀಟುಗೋಲು ಅಂತ ಕರಿತೀವಿ ಒಂದು ಮೀಟುಗೋಲಿನಿಂದ ಸಾವಿರ ಕಾಲಾಳಿನ ಸತ್ವ ಸಾವಿರ ಮಂದಿ ಸಾವಿರ ಕಾಲಾಳಿನ ಸತ್ವ ಹರಹರ ಶ್ರೀ ಚನ್ನ ಸೋಮೇಶ್ವರ ಸಾವಿರ ಮಂದಿ ಮಾಡುವಂಥ ಒಂದು ಕೆಲಸವನ್ನು ಒಂದು ಸಣ್ಣ ಇದರ ಅರ್ಥ ಏನಪ್ಪ ಅಂತಂದರೆ ಮನುಷ್ಯನಾದವನು ಉಪಾಯ ಇರಬೇಕು ಉಪಾಯ ಬಲ್ಲವನಿಗೆ ಅಪಾಯ ಇಲ್ಲ ಅದಕ್ಕೆ ದೊಡ್ಡ ಆನೆ ಇದೆ ಅಂತ ತಿಳ್ಕೊಂಡು ದೊಡ್ಡ ಒಂದು ಕಲ್ಲನ್ನು ಹೊಡಲಿಕ್ಕೆ ಆಗೋದಿಲ್ಲ ಕಲ್ಲು ಹೊಡಲಿಕ್ಕೆ ಚಾನ ಬೇಕು ಹಂಗೆ ಮನುಷ್ಯನಿಗೆ ಉಪಾಯ ಬೇಕು ಉಪಾಯ ಇದ್ದಾಗ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ನಾಲ್ಕನೇ ಒಂದು ಶತಕದಲ್ಲಿ ಹೇಳ್ತಾನೆ ಐದನೇ ಶತಕದಲ್ಲಿ ಏನು ಹೇಳ್ತಾನೆ ನೋಡಿ ನೋಡಿಯಣ ಇರಿಯಲ್ ಬಲ್ಲೊಡೆ ವೀರನಾಗು ದರೆಯೋಳ್ ನಾನಾ ಚಮತ್ಕಾರ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗಾರೆಂದೊಡಂ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಿಯಪ್ಪುದಂ ಹರಿಷಡ್ ವರ್ಗಗಳಂ ಗೆಲ್ಲ ಒಡೆ ತೆರೆ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡಿ ಇರಿಯಲ್ ಬಲ್ಲೊಡೆ ಯಾರಿಗೆ ಕೊಲ್ಲಕ್ಕೆ ಬರ್ತದ ಆತ ಯುದ್ಧ ಭೂಮಿಯಲ್ಲಿ ವೀರನಾಗ್ತಾನೆ ಒಬ್ಬ ವೀರನ ಗುಣ ಏನು ಇದನ್ನ ಬಹಳಷ್ಟು ಪರೀಕ್ಷಲಿಕ್ಕೆ ಆತ ಅದನ್ನು ನಾಲ್ಕು ಮಾರ್ಸಿದ ಒಂದು ಪ್ರಶ್ನೆ ಈ ಒಂದು ಐದನೇ ಪದ್ಯದ ಮೇಲೆ ಸಾಕಷ್ಟು ಸಲ ಬಂದಿದೆ ವಾರ್ಷಿಕ ಪರೀಕ್ಷೆಯಲ್ಲಿ ಹಿರಿಯಲ್ ಬಲ್ಲೊಡೆ ವೀರನ ಗುಣ ಏನು ಅಂದ್ರೆ ಕೊಲ್ಲಕ್ಕೆ ಬರಬೇಕು ವೀರನ ಗುಣ ಏನಪ್ಪ ಅಂತ ಕೊಲ್ಲಲಿಕ್ಕೆ ಬರಬೇಕು ಯಾರಿಗೆ ಕೊಲ್ಲಲಿಕ್ಕೆ ಬರ್ತದ ಆತ ವೀರನ ಗುಣ ಹಿರಿಯಲ್ ಬಲ್ಲಡೆ ವೀರನಾಗು ಯಾರಿಗೆ ಕೊಲ್ಲಲಿಕ್ಕೆ ಬರ್ತದ ಸಾಯಿಸ್ಲಿಕ್ಕೆ ಬರ್ತದ ಆತ ವೀರನಾಗ್ತಾನೆ ಎಲ್ಲಿ ಈ ದರೆಯಲ್ಲಿ ದರೆಯೋಳ್ ನಾನಾ ಚಮತ್ಕಾರ ಮಮ್ ಯಾರಿಗೆ ಚಮತ್ಕಾರ ಮಾಡ್ಲಿಕ್ಕೆ ಬರ್ತದೆ ನೋಡಿ ಬೇರೆ ಬೇರೆ ರೀತಿಯಾದ ಚಮತ್ಕಾರಗಳು ಯಾರಿಗೆ ಕಲ್ತಿರ್ತಾರೆ ಬೇರೆ ಬೇರೆ ವಿದ್ಯೆಗಳನ್ನು ಯಾರು ಕಲ್ತಿರ್ತಾರೆ ಯಾರು ವಿದ್ಯೆಯಲ್ಲಿ ಪಾರಂಗತರಾಗಿರ್ತಾರೆ ಅವರು ಅರಿಯಲ್ವಲ್ಲಡೆ ಮಂತ್ರಿ ಆಗು ಚಮತ್ಕಾರ ಯಾರಿಗೆ ಮಾಡ್ಲಿಕ್ಕೆ ಬರ್ತದೆ ಆತ ಏನಾಗ್ತಾನೆ ಅಂತಂದರೆ ಒಂದು ರಾಜ್ಯದಲ್ಲಿ ಒಬ್ಬ ಶ್ರೇಷ್ಠ ರಾಜನ ಕೈಯೊಳಗೆ ಮಂತ್ರಿ ಆಗ್ತಾನೆ ವಿಭು ಆಗ ರೆಂದೊಡಮ್ ವಿಭು ಅಂದರೆ ರಾಜ ಪ್ರಭು ಅಂತ ಅರ್ಥ ಆಗ್ತದೆ ಒಬ್ಬ ರಾಜನಾದವನಿಗೆ ಏನಿರಬೇಕು ಕೋಪಮಂ ತೊರೆಯಲ್ ಕೋಪವನ್ನು ಬಿಡಬೇಕು ಒಬ್ಬ ರಾಜನ ಗುಣ ಯಥಾ ರಾಜ ತಥಾ ಪ್ರಜೆ ಅಂತ ಒಂದು ಮಾತೈತಿ ಒಬ್ಬ ರಾಜನಿಗೆ ಕೋಪ ಇರಬಾರ್ದು ತನ್ನ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೋಬೇಕು ತನ್ನ ಮಕ್ಕಳಂತೆ ನೋಡ್ಕೋಬೇಕು ರಾಜನಾದವನು ಅಂದರೆ ರಾಜನಾದವನಿಗೆ ಏನಿರಬೇಕಂದ್ರೆ ಕೋಪವನ್ನು ಬಿಡ್ರಿ ಬಿಡಿರಬೇಕು ಅಂತಕ್ಕಂಥದ್ದು ಅದಕ್ಕೆ ಕೋಪವನ್ನು ಕೋಪ ಮಾಡಿಕೊಳ್ಳದೇ ಇರುವಂಥವನು ರಾಜನಾಗ್ತಾನೆ ತೊರೆಯಲ್ ಬಲ್ಲೊಡೆ ಕೋಪವನ್ನು ತೊರೆದವನು ರಾಜನಾಗ್ತಾನೆ ಹಂಗೆ ಅರಿಯಲ್ ಬಲ್ಲೊಡೆ ಯಾರು ಯೋಗಿ ಅಪ್ಪುದರಂ ಒಬ್ಬ ಯೋಗಿ ಆದವನ ಗುಣಗಳು ಹೇಗಿರಬೇಕಂದ್ರೆ ಯೋಗಿ ಅಪ್ಪುದು ಯೋಗಿ ಏನನ್ನು ಅರ್ತ್ಕೋಬೇಕಪ್ಪ ಅಂತಂದರೆ ಅರಿಷಡ್ಡು ವರ್ಗಗಳಂ ಗೆಲ್ವಡೆ ಅರಿಷಡ್ಡು ವರ್ಗ ಕಾಮ ಕ್ರದ ಕ ಕ್ರಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳಿಗೆ ನಾವು ಅರಿಷಡ್ ವರ್ಗ ಅಂತ ಕರಿತೀವಿ ಇವುಗಳನ್ನು ಯಾರು ಗೆಲ್ತಾರೋ ಅವ ಏನಾಗ್ತಾನೆ ಯೋಗಿ ಆಗ್ತಾನೆ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಇಂದ್ರಿಯ ಗೆದ್ದಾವ ಚಂದ್ರನಿಗೆ ಸಮನಂತೆ ಅಂತ ಹಂಗೆ ಯೋಗಿ ಆದವನ ಗುಣ ಅರಿಷಡ್ಡು ವರ್ಗಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ತೆರೆ ಬಲ್ಲರ್ಪಣೆ ಎಲ್ಲಂತ ಹರಹರಸಿ ಚೆನ್ನ ಸೋಮೇಶ್ವರ ಅಂದರೆ ಹರಹರ ಚೆನ್ನ ಸೋಮೇಶ್ವರ ನಮಗೆ ಪಾಲಿಗೆ ಬಂದ ಕೆಲಸ ಯಾವುದೈತಲ್ಲ ಅದನ್ನು ನಾವು ಸರಿಯಾಗಿ ನಿರ್ವಹಿಸಬೇಕು ಅನ್ನೋದನ್ನು ಈ ಐದನೇ ಪದ್ಯದಲ್ಲಿ ಶತಕ ಸಾಹಿತ್ಯದಲ್ಲಿ ಪುಲಿಗಿರಿ ಸೋಮನಾಥ್ ಹೇಳ್ತಾನೆ ಹಿರಿಯಲ್ ಬಲ್ಲೊಡೆ ವೀರನ ಹಾಗೂ ದರೆಯೋಳು ಅದಕ್ಕೆ ಇದಕ್ಕೆ ಪೂರಕವಾಗಿ ಒಂದು ವಚನವನ್ನು ಕೂಡ ನಾವು ನೆನಪಿಸ್ಕೋಬೋದು ಅಲ್ಲಮ್ಮ ಪ್ರಭು ಹೇಳ್ತಾನೆ ಕೊಟ್ಟ ಕುದುರೆಯನ್ನೇರಲರಿಯದವ ಮತ್ತೊಂದು ಕುದುರೆಯನ್ನು ಬಯಸುವವ ವೀರನೂ ಅಲ್ಲ ಧೀರನೂ ಅಲ್ಲ ಅಂದರೆ ಮನುಷ್ಯನಾದ ನಂತರ ನಮಗೇನು ಕೆಲಸ ಸಿಕ್ಕಿದೆ ಅದನ್ನು ಸರಿಯಾಗಿ ಪ್ರಾಮಾಣಿಕವಾಗಿ ನಾವು ಮಾಡಬೇಕು ಅದಕ್ಕೆ ವೀರ ಕೊಲ್ಲಲಿಕ್ಕೆ ಬರಬೇಕು ಚಮತ್ಕಾರ ಮಾಡುವಂಥವನು ಮಂತ್ರಿ ಆಗ್ತಾನೆ ಕೋಪವನ್ನು ಬಿಡಬಿಟ್ಟವನು ರಾಜನಾಗ್ತಾನೆ ಅರಿಷೆಡ್ ವರ್ಗಗಳನ್ನು ಗೆದ್ದವ ಯೋಗಿ ಆಗ್ತಾನೆ ಇಂಥ ತಮ್ಮ ತಮ್ಮ ಕೆಲಸಗಳನ್ನು ತಾವು ಮಾಡಿಕೊಂಡಾಗ ಮಾತ್ರ ಬಲ್ಲರ್ಪಣೆಯಪ್ಪುದು ಅಂದರೆ ಹೊಣೆ ಬಲ್ಲರ್ಪಣೆ ಅಂದರೆ ಹೊಣೆಗಾರಿಕೆ ನಮಗೆ ಬಂದ ಹೊಣೆಗಾರಿಕೆಯನ್ನು ನಾವು ಸರಿಯಾಗಿ ನಿರ್ವಹಿಸಬೇಕು ಅನ್ನೋದನ್ನು ಇಲ್ಲೇ ಹರಹರ ಸಿಂಚನ್ನ ಸೋಮೇಶ್ವರ ಅಂತಕ್ಕಂಥ ನಾಮದೊಂದಿಗೆ ಈತ ಹೇಳ್ತಾನೆ ಪುಲಿಗಿರಿ ಸೋಮನಾಥ ಐದನೇ ಒಂದು ವಚನದ ಒಂದು ಶತಕದ ನಂತರ ಆರನೇ ಶತಕದ ಪದ್ಯದಲ್ಲಿ ಹೇಳ್ತಾ ನೋಡಿರಿ பொடையோள் தும்பிர பங்க மேல் தோழையல் தாம் சுத்தனே நப்பனே கடுபாபம் பலு மீயலாத்த சுச்சியே காளியம் பலு மீயலாத்த பலுமீயலாத்த சுச்சியே காளி தாம் மீயதே குடபானங்களோள் அத்தே பேவின பலம் ಸ್ವಾದವಪ್ಪುದೇ ಲೋಕದೋಳ್ ಮಡಿಯೇ ನಿರ್ಮಲ ಚಿತ್ತ ವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಹೆಂಗೆತ್ತ ನೋಡಿ ಪೊಡೆ ಪೊಡೆ ಅಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೊ ಪೊಡೆ ಅಂದರೆ ಹೊಟ್ಟೆ ಅಂತ ಅರ್ಥ ಕೊಡ್ತದೆ ತುಂಬಿರೇ ಅಂದರೆ ಹೊಟ್ಟೆಯಲ್ಲಿ ಪಂಕ್ ಅಂದರೆ ಕೆಸರು ಅಂತ ಅರ್ಥ ಆಗ್ತದೆ ಹೊಟ್ಟೆಯ ಒಳಗಡೆ ಕೆಸರನ್ನು ಇಟ್ಟುಕೊಂಡು ಮೇಲೆ ತೊಳೆದುಕೊಂಡ್ರೆ ಆ ವ್ಯಕ್ತಿ ಶುದ್ಧನಾಗುತ್ತಾನೆಯೇ ಇಲ್ಲವಲ್ಲ ಹಾಗೆ ಕಡು ಆದವನು ಬಲು ಕಡು ಕಡುಪಾಪವನ್ನು ಮಾಡಿ ಕೆಟ್ಟ ಮೋಸ ಚಟಗಳನ್ನು ಮಾಡಿ ಕೊಲೆ ಪಾತಕಗಳನ್ನು ಮಾಡಿದಂಥ ಕಡುಪಾಪಿ ಬಲುಮೀಯಲಾತ ಆತನು ಬಂದು ಸ್ನಾನವನ್ನು ಮಾಡಿದರೆ ಕಾಕಾಳಿ ತಾಮೀಯದೆ ಕಾಕಾಳಿ ಕಾಕಾಳಿ ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಾನೆ ಕಾಕಾಳಿ ಕಾಕಾಳಿ ಅಂದರೆ ಕಾಗೆಗಳ ಗುಂಪು ಕಾಗೆ ಕಾಗೆಗಳು ಸಹಿತ ಸರಿಯಾಗಿ ಸ್ನಾನವನ್ನು ಅಲ್ಲವೇ ಹಾಗಾದರೆ ಅವುಗಳನ್ನು ನಾವು ಯಾಕೆ ಮನೆಯಲ್ಲಿ ಸೇರಿಸಿಕೊಳ್ಳುವುದಿಲ್ಲ ಅಂದರೆ ಕಡುಪಾಪಿಯಾದವನು ಸ್ನಾನವನ್ನು ಮಾಡಿದ ಮೇತ ಮೇಲೆ ಮೇ ಮಾತಿಗೆ ತನ್ನ ಒಳಗಡೆ ಇರುವಂತಹ ಕ್ರೋಧ ಆ ಒಂದು ಏನು ಇನ್ನೊಬ್ಬರನ್ನು ಕೊಲ್ಲುವ ಶಕ್ತಿ ಅದು ಕಡಿಮೆ ಆಗುವುದಿಲ್ಲ ಕಾಕಾಳಿ ತಾಮೀಯದೆ ಕಾಗೆಗಳು ಸಹಿತ ಸ್ನಾನವನ್ನು ಮಾಡ್ತಾವಲ್ಲ ಹಂಗೆ ಗುಡಪಾನಂಗಳು ಗುಡಪಾನ ಅಂದರೆ ಬೆಲ್ಲದ ಪಾನಕ ಬೆಲ್ಲದ ಪಾನಕದೊಳು ಅದ್ದೆ ಏನನ್ನು ಎದ್ದಬೇಕು ಅಂತಂದರೆ ಬೇವಿನ ಫಲಂ ಬೇವಿನ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಹೋಗಿ ಬೆಲ್ಲದಲ್ಲಿ ಎದ್ದಿದರೆ ಸ್ವಾದ ಒಪ್ಪದೇ ಲೋಕದೊಳು ಈ ಲೋಕದೊಳಗೆ ಬೇವಿನ ಕಡ್ಡಿ ಗುಣ ಕಹಿ ಗುಣ ಅದನ್ನು ತೊಗೊಂಡೋಗಿ ಸಿಹಿಯಾಗಿರುವಂತಹ ಆ ಬೆಲ್ಲದ ಪಾನಕದಲ್ಲಿ ಅದ್ದಿದ್ರು ಕೂಡ ತನ್ನ ಮೂಲ ಗುಣವನ್ನು ಅದೇನು ಮಾಡೋದಿಲ್ಲ ಬಿಟ್ಟು ಕೊಡೋದಿಲ್ಲ ಹಂಗ ಮಡಿಯೇ ನಿರ್ಮಲ ಚಿತ್ತ ವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ ನಿಜವಾದ ಮಡಿ ಅಂದ್ರೆ ಯಾವುದು ಈ ಲೋಕದಲ್ಲಿ ನಿಜವಾದ ಮಡಿ ಯಾವುದು ನಿರ್ಮಲ ಚಿತ್ತ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಮನಸ್ಸು ಶಾಂತವಾಗಿರಬೇಕು ಮನಸ್ಸು ನಿಷ್ಕಲ್ಮಶವಾಗಿರಬೇಕು ಅಂಥ ಮನಸ್ಸಿಗೆ ನಿರ್ಮಲ ಚಿತ್ತ ನಿರ್ಮಲ ಚಿತ್ತದಿಂದ ಇದ್ದಾಗ ಮಾತ್ರ ನಾವು ದೇವರನ್ನು ಪೂಜಿಸಲಿಕ್ಕೆ ಸಾಧ್ಯ ಅದಕ್ಕೆ ನಾವು ಸಮಾಜದಲ್ಲಿ ಇರುವಂಥ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡಬಾರ್ದು ಅಂತ ತಿಳ್ಕೊಂಡು ಈ ಒಂದು ಶತಕ ಸಾಹಿತ್ಯದ ಮೂಲಕ ಕೆಟ್ಟ ಗುಣಗಳನ್ನು ಉಳ್ಳವನು ಕೂಡ ಸ್ನಾನ ಮಾಡ್ತಾನೆ ಹಂಗೆ ಅಂತ ತಿಳ್ಕೊಂಡು ಕಾಗೆಗಳನ್ನು ನಾವು ಮನೆಯೊಳಗೆ ಸೇರಿಸಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬೇವಿನ ಗುಣನ ಗುಣನೇ ಬೇರೆ ಬೆಲ್ಲದ ಗುಣನೇ ಬೇರೆ ಬೇವು ಮತ್ತು ಬೆಲ್ಲಕ್ಕೆ ಇಲ್ಲಿ ಹೋಲಿಕೆಯನ್ನು ಕೊಟ್ಟು ಮನುಷ್ಯನಾದವನು ನಿಜವಾಗಲೂ ನಿರ್ಮಲ ಚಿತ್ತದಿಂದ ಬದುಕಬೇಕು ಸ್ವಚ್ಛವಾದ ಮನಸ್ಸಿರಬೇಕು ಅಂದಾಗ ಮನುಷ್ಯ ದೇವರನ್ನು ಒಲಿಸಿಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥ ತಿಳ್ಕೊಂಡು ಇಲ್ಲೇನು ಮಾಡ್ತಾನೆ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತಕ್ಕಂಥ ಅಂಕಿತ ನಾಮದೊಂದಿಗೆ ಇಲ್ಲಿ ಕೊಡ್ತಾನೆ ಇಷ್ಟು ಪುಲಿಗಿರಿ ಸೋಮನಾಥನ ಒಂದು ಶತಕ ಸಾಹಿತ್ಯ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು